ಚಂದನ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕರೇ, ಓರ್ವ ಹೆಣ್ಣಿನ ಜೀವನದಲ್ಲಿ ಗರ್ಭಾವಸ್ಥೆಯ ಪಯಣ ಅನ್ನುವಂಥದ್ದು ಅಷ್ಟು ಸುಲಭವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವಳು ದೈಹಿಕವಾಗಿ ಎಷ್ಟು ಸಮಸ್ಯೆಯನ್ನು ಎದುರಿಸ್ತಾಳೋ ಅದೇ ರೀತಿ ಮಾನಸಿಕವಾಗಿ ಕೂಡ ಅಷ್ಟೇ ಸಮಸ್ಯೆಯನ್ನು ಎದುರಿಸ್ತಾಳೆ. ಉದಾಹರಣೆಗೆ ನಿದ್ರಾಹೀನತೆ ಆಗಿರಬಹುದು, ದೇಹದಲ್ಲಿ ಆಗುವಂತಹ ಹಾರ್ಮೋನ್ಗಳ ಬದಲಾವಣೆ, ಆತಂಕಗಳು, ಖಿನ್ನತೆಗಳು, ಹೀಗೆ ಹಲವಾರು ಮಾನಸಿಕ ಸಮಸ್ಯೆಗಳನ್ನು ಆಕೆ ಎದುರಿಸ್ತಾಳೆ. ಅದೇ ರೀತಿ ಇವತ್ತಿನ ನಮ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಮಹಿಳೆ ಎದುರಿಸುವಂತಹ ಮಾನಸಿಕ ಸಮಸ್ಯೆಗಳ ಕುರಿತು ನಾವು ಮಾತನಾಡಲಿಕ್ಕಿದ್ದೇವೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಿಮಾನ್ಸ್ನ ಮನೋವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗೀತಾ ದೇಸಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ನಾನು ಹೇಳಿದೆ, ಈಗ ಗರ್ಭಾವಸ್ಥೆಯ ಸಮಯ ಅನ್ನುವಂಥದ್ದು ಮಹಿಳೆಗೆ ಅಷ್ಟೊಂದು ಸುಲಭವಾದಂತಹ ವಿಚಾರ ಅಲ್ಲವೇ ಅಲ್ಲ. ಬಹಳಷ್ಟು ಸಮಸ್ಯೆಗಳನ್ನು ಈಗ ದೈಹಿಕವಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಾಳೋ ಮಾನಸಿಕವಾಗಿ ಕೂಡ ಅಷ್ಟೇ ಸಮಸ್ಯೆಗಳನ್ನು, ಅದಕ್ಕಿಂತ ಜಾಸ್ತಿ ಸಮಸ್ಯೆಗಳನ್ನು ಅವಳು ಎದುರಿಸ್ತಾಳೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಈ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಅವಶ್ಯಕತೆ ಗರ್ಭಿಣಿಗೆ ಎಷ್ಟಿದೆ? ತಾಯಂದಿರಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೂ ಅಷ್ಟೇ ಮುಖ್ಯ. ಮಾನಸಿಕ ಆರೋಗ್ಯ ತೊಂದರೆಗಳಿಂದ ಅದರದ್ದು ಪರಿಣಾಮಗಳು ತಾಯಿಯ ಆರೋಗ್ಯದ ಮಾತ್ರವೇ ಅಲ್ಲ, ಮಗು ಮೇಲೇನೂ ಸಾಕಷ್ಟು ಪರಿಣಾಮ ಬೀಳುತ್ತೆ. ಪ್ರೆಗ್ನೆನ್ಸಿಯಲ್ಲಿ ತೊಂದರೆಗಳಾಗಬಹುದು, ಮಗುವಿನ ಬೆಳವಣಿಗೆಯಲ್ಲಿ ತೊಂದರೆಗಳಾಗಬಹುದು, ಮಾನಸಿಕ ಕಾಯಿಲೆ ಜಾಸ್ತಿ ಆಗಬಹುದು ಹೆರಿಗೆ ಆದಮೇಲೆ. ಆದ್ದರಿಂದ ಈಗ ತಾಯಿನ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಮಗುವಿನ ಬೆಳವಣಿಗೆಗೂ ಸುಮಾರು ಸಹಾಯ ಆಗುತ್ತೆ. ಆದ್ದರಿಂದ ಮಾನಸಿಕ ಆರೋಗ್ಯ ತುಂಬ ಮುಖ್ಯ ಮುಖ್ಯವಾಗಿರುತ್ತೆ. ಮೇಡಮ್, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ತುಣುಕನ್ನು ನೋಡ್ಕೊಂಡು ಬರೋಣ. ಬಾಣಂತಿಯರು ಖುಷಿಯಾಗಿರಬೇಕು ಅಂತ ಹೇಳ್ತಾರೆ, ಆದರೆ ನಾನು ಮನೆ ಕೆಲಸಗಳಲ್ಲಿ ಮುಳುಗೋಗಿದ್ದೀನಿ. ನನಗೆ ಯಾವ ರೀತಿಯ ಸಹಾಯನೂ ಸಿಗ್ತಾ ಇಲ್ಲ. ಮಗುನ ಹೇಗೆ ನೋಡ್ಕೋಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಮಗುವಿನ ಆರೋಗ್ಯದ ಬಗ್ಗೆ ಸದಾ ಆತಂಕ. ಕಲಿಬಿಲಿ ಯಾವಾಗ ನಿಲ್ಲುತ್ತೆ? ಈ ಆತಂಕದಿಂದ ಯಾವಾಗ ಮುಕ್ತಿ ಸಿಗತ್ತೆ? ನನ್ನ ಜೀವನನೇ ಬದಲಾಗಿ ಹೋಗಿದೆ. ಯಾವಾಗ್ಲೂ ಸುಸ್ತು, ನಿದ್ದೆ ಇಲ್ಲ, ಮಾತ್ ಮಾತ್ಗೂ ಜಗಳ. ಎಷ್ಟು ದಿವಸ ಹೀಗೆ ಕಳೆಯೋದು? ಕೆಲ್ಸಕ್ಕೆ ಹೋಗಕ್ಕಾಗ್ತಿಲ್ಲ, ದುಡಿಯೋಕ್ಕಾಗ್ತಿಲ್ಲ, ಮಗುನ್ ಕೂಡ ನೋಡ್ಕೊಳಕ್ಕಾಗ್ತಿಲ್ಲ. ನಾನು ತುಂಬಾ ಸೋತೋಗಿದ್ದೀನಿ. ನನಗಿನ್ನೂ ಸಹಿಸ್ಕೊಳಕ್ಕಾಗ್ತಿಲ್ಲ, ನಾನು ಒಂಟಿ ಆಗೋಗಿದ್ದೀನಿ. ಎಲ್ಲರೂ ಒಂದು ಸಂಭ್ರಮದಲ್ಲಿದ್ದಾರೆ. ಆದ್ರೆ ನನಗಿಷ್ಟು ಬೇಗ ತಾಯಿ ಆಗಕ್ಕೆ ಇಷ್ಟ ಇಲ್ಲ. ನಮ್ಮ ಮದ್ವೆ ಆಗಿ ಇನ್ನೂ ಕೆಲವು ತಿಂಗಳಷ್ಟೇ ಆಗಿರೋದು.
ಮತ್ತೆ ಹೇಳ್ತಾರೆ ಗಂಡ್ಮಗುನೇ ಆಗೋದು ಅಂತ. ಒಂದ್ ವೇಳೆ ಹೆಣ್ಮಗು ಆದ್ರೆ? ಗಂಡಾಗ್ಲಿ ಹೆಣ್ಣಾಗ್ಲಿ ನಾನು ಒಬ್ಬ ತಾಯಿ ಜವಾಬ್ದಾರಿನ ನಿಭಾಯಿಸೋದಕ್ಕಾಗತ್ತಾ? ನಾನ್ ಮಾತ್ರ ಇಲ್ಲಿ ಖುಷಿಯಾಗಿಲ್ಲ, ನಾನು ಇಲ್ಲಿ ಒಬ್ಬೊಂಟಿ. विश्व स्वास्थ्य संगठन के अनुसार माँ की मानसिक स्वास्थ्य का सीधा असर बच्चे के मानसिक स्वास्थ्य पर पड़ता है। अगर आप या आपकी कोई भी जानकार गर्भावस्था या गर्भावस्था के बाद मानसिक तौर पर तकलीफ में है तो इन विचारों पर जरूर ध्यान दें। आप मदद ले सकती हैं हेल्पलाइन नंबर 1-44-16। अगर माँ खुश तो बच्चा खुश और उनके साथ सारा परिवार खुश। ಕಿರುಚಿತ್ರವನ್ನು ನೋಡ್ಕೊಂಡು ಬಂದ್ವಲ್ಲ, ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ಮೇಡಮ್, ತಾವು ಪ್ರಸವ ಪೂರ್ವ ಆರೋಗ್ಯ ಸೇವೆಯಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಮಾನಸಿಕ ಸಮಸ್ಯೆಗೆ ಮುಖ್ಯ ಕಾರಣ ಏನು? ಗರ್ಭಿಣಿ ಸ್ತ್ರೀಯರಲ್ಲಿ ಮಾನಸಿಕ ಸಮಸ್ಯೆಗಳಾಗಲಿಕ್ಕೆ ಕಾರಣ ಸುಮಾರು ತೊಂದರೆಗಳಿದೆ. ಒಂದು, ಈ ಪ್ರಸವ ಮುಂಚೆ ಅಂದರೆ ಗರ್ಭಾವಸ್ಥೆಗಿಂತ ಮುಂಚೆ ಅವರಿಗೆ ಮಾನಸಿಕ ಕಾಯಿಲೆ ಇದ್ದರೆ, ಖಿನ್ನತೆ ಇರ್ಬೋದು ಅಥವಾ ಆತಂಕ ಇದ್ದರೆ, ಅವರಲ್ಲಿ ಪುನಃ ಗರ್ಭಿಣಿ ಸಮಯದಲ್ಲಿ ಅಥವಾ ಹೆರಿಗೆ ಆದಮೇಲೆ ಈ ಥರ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಒತ್ತಡಗಳು, ಮನೆಯಿಂದ ಒತ್ತಡ ಆಗಿರಬಹುದು ಅಥವಾ ಆರ್ಥಿಕ ಒತ್ತಡಗಳಿರಬಹುದು ಅಥವಾ ಗರ್ಭಾವಸ್ಥೆಯಲ್ಲಿ ಮಗುವಿನ ಬಗ್ಗೆ ಅಥವಾ ಮಗು ಆರೋಗ್ಯದ ಬಗ್ಗೆ ಒತ್ತಡಗಳಿರ್ಬೋದು ಅಥವಾ ಬೇರೆ ಪ್ರಸವ ಸಂಬಂಧಿತವಾಗಿ ಕೆಲವು ಕಾಂಪ್ಲಿಕೇಶನ್ಸ್ ಇದ್ದಾಗೂ ಕೂಡ ತಾಯಂದಿರಿಗೆ ಒತ್ತಡ ಆಗಬಹುದು. ಇನ್ನೊಂದೇನು ಅಂತಂದರೆ ಮನೆಯವರಿಂದ ಹಿಂಸಾಚಾರ, ದೌರ್ಜನ್ಯ, ಇವೆಲ್ಲ ತೊಂದರೆಗಳಿಂದನೂ ಮಹಿಳೆಯರಿಗೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಇದೆ. ಹಾಗೆ ಬಹಳ ಮುಖ್ಯವಾಗಿ ಯಾವ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳನ್ನು ಗರ್ಭಿಣಿ ಎದುರಿಸ್ತಾಳೆ? ಮುಖ್ಯವಾಗಿ ಖಿನ್ನತೆ, ಅಂದರೆ ನಾವು ಡಿಪ್ರೆಷನ್ ಅಂತ ಏನು ಕರೀತೇವೆ, ಅದು ಒಂದು ಕಾಯಿಲೆ. ಎರಡನೇದಾಗಿ ಆತಂಕ, ಅದು ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆತಂಕ ಇರ್ಬೋದು, ಹೆರಿಗೆಯಲ್ಲಿ ಆಗ್ತಕ್ಕಂಥ ನೋವಿನ ಬಗ್ಗೆ ಆತಂಕ ಇರ್ಬೋದು ಅಥವಾ ಇಂಜೆಕ್ಷನ್ ಬಗ್ಗೆ, ರಕ್ತದ ಬಗ್ಗೆ, ಇವೆಲ್ಲಕ್ಕೂ ಸಂಬಂಧ ನಾವೇನು ಹೇಳ್ತೀವಿ, ಫೋಬಿಯಾ ಅಂತ ಹೇಳ್ತೇವೆ. ಈ ಎಲ್ಲ ಆತಂಕ, ಒಂದು ಆತಂಕದಲ್ಲೇ ಸುಮಾರು ಥರದ ತೊಂದರೆಗಳಿದೆ. ಇವು ಸಾಮಾನ್ಯವಾಗಿ ಗರ್ಭಿಣಿಯವರು ಅನುಭವಿಸ್ತಕ್ಕಂಥ ತೊಂದರೆಗಳು. ಇತರ ಮಾನಸಿಕ ಅನೇಕ ಸಮಸ್ಯೆಗಳಿಂದ ಆ ಮಗುವಿನ ಮೇಲೆ ಅದು ಎಷ್ಟು ಪರಿಣಾಮ ಬೀರುತ್ತೆ? ಒಂದು, ಖಿನ್ನತೆ ಅಥವಾ ಆತಂಕ ಇರೋ ಮಹಿಳೆಯರಲ್ಲಿ ಅವರು ಅವರ ಬಗ್ಗೆ ಕಾಳಜಿ ವಹಿಸದೇ ಇರ್ಬೋದು, ಸರಿಯಾಗಿ ಸಮಯಕ್ಕೆ ಊಟ ಮಾಡದೇ ಇರ್ಬೋದು, ನಿದ್ರೆ ಸರಿಗೆ ಮಾಡದೇ ಇರಬಹುದು, ಅಥವಾ ಯಾವಾಗಲೂ ಮನಸ್ಸಿನಲ್ಲಿ ಒಂಥರ ಚಿಂತೆಗಳು ಜಾಸ್ತಿ, ಅವ್ರ ಬಗ್ಗೆ ಕಾಳಜಿ ವಹಿಸ್ಲಿಲ್ದಾಗ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಕಾಣಿಸುತ್ತೆ. ಅದಲ್ಲದೆ ಮಗುವಿನ ಬೆಳವಣಿಗೆಯಲ್ಲಿ, ಬೆಳವಣಿಗೆ ಅವ್ರದ್ದು ತೂಕ ಕಡಿಮೆ ಇರಬಹುದು ಅಥವಾ ಗ್ರೋತ್ ಕಡಿಮೆ ಆಗಬಹುದು. ಇನ್ನೊಂದೇನು ಅಂದರೆ ಗರ್ಭಾವಸ್ಥೆಯಲ್ಲಿ ಬರ್ತಕ್ಕಂಥ ಮಾನಸಿಕ ತೊಂದರೆಗಳು ಹೆರಿಗೆ ಆದಮೇಲೆ ಜಾಸ್ತಿ ಆಗ್ಬೋದು, ಆವಾಗ ಅವರು ಮಗುಗೆ ಹಾಲು ಕುಡಿಸದೇ ಇರಬಹುದು. ಸೊ ಈ ಎಲ್ಲ ತೊಂದರೆಗಳು ಆಗೋದು ಚಾನ್ಸಸ್ ಇರುತ್ತೆ. ಅಂದರೆ ಮೇಡಮ್, ಈಗ ಮುಖ್ಯವಾಗಿ ತಾಯಿ ಒಂದು ವೈದ್ಯರ ಸಲಹೆಯನ್ನು ಪಡೀಲಿಕ್ಕೆ ಹೋದಾಗ ಅಲ್ಲಿ ಸ್ಕ್ಯಾನಿಂಗಲ್ಲಿ, ರಿಪೋರ್ಟಲ್ಲಿ ಮಗುವಿಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಆಗ ಅವಳು ಇನ್ನಷ್ಟು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾಳೆ. ಆ ಥರ ಯೋಚನೆ ಮಾಡ್ತಾ ಇರುವಾಗ ಕುಟುಂಬದವರ ಅಥವಾ ಪತಿಯ ಸಹಕಾರ ಅವಳ ಮೇಲೆ ಯಾವ ರೀತಿ ಇರಬೇಕಾಗತ್ತೆ? ಪತಿಯ ಸಹಕಾರ, ಕುಟುಂಬದವರ ಸಹಕಾರ ಎಲ್ಲ ಪರಿಸ್ಥಿತಿಯಲ್ಲೂ ಮುಖ್ಯ. ಅದು ನೀವು ಹೇಳೋ ಹಾಗೆ, ಅಕಸ್ಮಾತ್ ಅವ್ರಿಗೆ ಮಗುವಿಗೆ ಏನೋ ತೊಂದರೆ ಇದೆ ಅಂತ ಸ್ಕ್ಯಾನ್ನಲ್ಲಿ ಗೊತ್ತಾದಾಗ ತಾಯಿ ಆದವ್ರಿಗೆ ಅಥವಾ ಫ್ಯಾಮಿಲಿಯವ್ರಿಗೆ ನೋವಾಗುತ್ತೆ, ಅದು ಸಹಜ. ಆದರೆ ಅದು ಯಾವ, ಈ ಒಂದು ಏನು ನೋವು ಯಾವಾಗ ಅದು ಒಂದು ಹಂತ ಮೀರಿ ಅತಿಯಾಗಿ ಒತ್ತಡ, ಆತಂಕ ಆಗೋದು, ಆದಾಗ ಫ್ಯಾಮಿಲಿಯವರು ಅದನ್ನು ಗುರುತಿಸ್ಬೇಕು. ಪತಿ ಆಗಲಿ ಅಥವಾ ಪತಿ ಅವರ ಮನೆಯವರಾಗಲಿ ಗುರುತಿಸ್ಬಿಟ್ಟು ಅದನ್ನು, ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯೋದು ಮುಖ್ಯ. ಕೆಲವು ಸರ್ತಿ ಅವ್ರಿಗೆ ಚಿಕಿತ್ಸೆಗಿಂತ ಹೆಚ್ಚಾಗಿ ಕೆಲವು ಅದಕ್ಕಿಂತ ಮುಂಚೆ ಸಾಂತ್ವನ ಕೊಡೋದು ತುಂಬ ಮುಖ್ಯ.
ಅದ್ರ ಅವರ ಒಂದು ಅನಿಸಿಕೆಗಳನ್ನ ಅಥವಾ ಅವರ ಒಂದು ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಆತಂಕ ಆಗ್ತಾ ಇರುತ್ತೆ, ಆದರೆ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಪರಿಸ್ಥಿತಿ ಸರಿಯಾಗಿರೋದಿಲ್ಲ, ಮುಜುಗರ ಆಗುತ್ತೆ ಅಥವಾ ಅದ್ರ ಬಗ್ಗೆ ಮನೆಯವರು ಅಂತಾರೆ ಇಲ್ಲ ಅದು ಯಾಕೆ ಅಷ್ಟೊಂದು ಚಿಂತೆ ಮಾಡಬೇಕು ಆಗೋಗಿದೆ. ಬಟ್ ಮಹಿಳೆಗೆ ಮನಸ್ಸಿನಲ್ಲಿ ಈ ಥರ ಎಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ಸೊ ಹೇಳ್ಕೊಳ್ಳೋದು, ಅವರಿಂದ ಸಾಂತ್ವನ ಪಡೆಯೋದು ತುಂಬ ಮುಖ್ಯವಾಗಿರುತ್ತೆ. ಹಾಗೆ ಈಗ ದೈಹಿಕ ಸಮಸ್ಯೆಗಳು ಕೂಡ ಬಹಳಷ್ಟು ಕಾಡುತ್ತೆ. ಈಗ ದೇಹದಲ್ಲಾಗುವಂಥ ಹಾರ್ಮೋನ್ಗಳ ಬದಲಾವಣೆ ಆಗಿರ್ಬೋದು, ನಿದ್ರೆ ಸರಿಯಾಗಿ ಆಗಲ್ಲ, ತಲೆನೋವು ಬರುತ್ತೆ, ಈ ಥರ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಅದರ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಕಾಡುತ್ತೆ. ಇದಕ್ಕೆ ವೈದ್ಯಕೀಯ ವಿಭಾಗದಲ್ಲಿ ನೀವು ಯಾವ ರೀತಿಯಾದಂಥ ಆಪ್ತ ಸಮಾಲೋಚನೆಯನ್ನು ನೀಡ್ತೀರಿ? ಮುಖ್ಯವಾಗಿ ಮಹಿಳೆಯರಿಗೆ ಅರಿವು ಮೂಡಿಸೋದು ತುಂಬ ಮುಖ್ಯ. ಈ ಮಾನಸಿಕ ಕಾಯಿಲೆಗಳು ಯಾವ ಥರ ಇರುತ್ತೆ, ಇದರಿಂದ ಇದ್ರ ಲಕ್ಷಣಗಳೇನು, ಮಹಿಳೆಯರಿಗಲ್ಲದೆ ಅವ್ರ ಮನೆಯವ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇರೋದು ಮುಖ್ಯ. ಸೊ ಒಂದು ಸರ್ತಿ ಇದನ್ನು ನಾವು ಐಡೆಂಟಿಫೈ ಮಾಡಿದಾಗ ಈ ಥರ ಆಗ್ತಾ ಇದೆ, ಚಿಕಿತ್ಸೆಗೆ ತಗೊಳ್ಳೋದು ತುಂಬ ಮುಖ್ಯ. ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಅವರ ಡಾಕ್ಟರ್ ಯಾರು ಅವ್ರನ್ನ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ಅವ್ರ ಹತ್ರನೂ ಮಾತಾಡ್ಬೋದು. ಅವರು ಅವ್ರಿಗೆ ಸೂಕ್ತ ಸಲಹೆ ಕೊಡ್ತಾರೆ ಯಾವ ಡಾಕ್ಟರ್ ಹತ್ರ ಹೋಗಬೇಕು, ಯಾವ ರೀತಿ ನೀವು ಚಿಕಿತ್ಸೆ ಪಡಿಬೋದು ಅಂತ. ಮಾನಸಿಕ ತಜ್ಞರಲ್ಲಿ ಹೋದಾಗ ಅವರು ನಿಮ್ಮ ಹತ್ರ ನಿಮ್ಮ ಆಲೋಚನೆಗಳ ಬಗ್ಗೆ, ನಿಮ್ಮ ಎಮೋಷನ್ಸ್ ಬಗ್ಗೆ ದೀರ್ಘ ಸಮಾಲೋಚನೆ ಮಾಡಿಬಿಟ್ಟು ಅದಕ್ಕೆ ಏನೇನು ಸೂಕ್ತ ಸಲಹೆ ಕೊಡ್ತಾರೆ. ಒಂದು ನಿಮಗೆ ಕೌನ್ಸಿಲಿಂಗ್ ಆ ಥರದ ಒಂದು ಚಿಕಿತ್ಸೆ ಇದೆ, ಇನ್ನೊಂದು ಏನು ಅಂದರೆ ಮಾತ್ರೆಗಳಿದೆ, ಸೂಕ್ತ ಮಾತ್ರೆಗಳು ಇದೆ, ಇವೆರಡನ್ನು ಪಡ್ಕೊಂಡು ನೀವು ಈ ಒಂದು ಕಾಯಿಲೆಯನ್ನು ಗುಣಪಡಿಸ್ಕೊಳ್ಬಹುದು. ಅದಲ್ಲದೆ ಮನೆಯವರು ಯಾವ ರೀತಿ ನಿಮ್ಮ ಹತ್ರ ನಿಮಗೆ ಯಾವ ರೀತಿ ಸಾಂತ್ವನ ಕೊಡ್ಬೋದು ಅನ್ನೋದು ಕೂಡ ಅದು ಒಂಥರದ ಚಿಕಿತ್ಸೆನೆ ನಮ್ಮ ಪ್ರಕಾರ, ಅದನ್ನು ಪಡಿಬಹುದು. ಈಗ ನೀವು ಹೇಳಿದ್ರಿ ಆ ಥರ ಸಮಸ್ಯೆ ಇದ್ದಾಗ ಅವಳಿಗೆ ಏನೋ ಒಂದು ಔಷಧಿಗಳನ್ನು ಕೊಡ್ತೀರಂತ, ಆ ಥರ ಔಷಧಿಗಳನ್ನು ಅವಳು ತೆಗೆದುಕೊಂಡಾಗ ಅದು ಮಗುವಿನ ಮೇಲೆ ಪರಿಣಾಮ ಬೀರಲ್ವಾ? ಇದು ಒಳ್ಳೆ ಪ್ರಶ್ನೆ. ಸುಮಾರು ಜನರಲ್ಲಿ ಈ ಥರ ಭಯ ಇದೆ, ಅದಕ್ಕೆ ಅವರು ಕೆಲವು ಸರ್ತಿ ಹಿಂಜರಿತಾರೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ. ಎಲ್ಲ ಸಮಯದಲ್ಲೂ ಮಾತ್ರೆಗಳೇ ಒಂದು ಚಿಕಿತ್ಸೆ ಅಂತ ಏನೂ ಇಲ್ಲ. ಕೆಲವು ತುಂಬ ಸೀರಿಯಸ್ ತೊಂದರೆಗಳಿದ್ದಾಗ ಮಾತ್ರ ಚಿಕಿತ್ಸೆ ಬಗ್ಗೆ ನಾವು ಚರ್ಚೆ ಮಾಡೋದು. ಆ ಚಿಕಿತ್ಸೆನೂ ತಾಯಿಯಂದ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಹತ್ರ ಇದ್ರ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ, ಬೆನಿಫಿಟ್ಸ್ ಏನು, ಇದರಿಂದ ತೊಗೊಳ್ಳೋದ್ರಿಂದ ರಿಸ್ಕ್ಸ್ ಏನು ಚರ್ಚೆ ಮಾಡಿಬಿಟ್ಟೆ ಈ ಚಿಕಿತ್ಸೆ ಶುರು ಮಾಡ್ಬೋದು. ಕೊಡಲೇಬಾರ್ದು ಅಂತ ಯಾವ ಥರದ್ದು ಯಾವುದು ಚಿಕಿತ್ಸೆಗಳಿಲ್ಲ, ಅವೆಲ್ಲ ತಜ್ಞರೊಂದಿಗೆ ಮಾತಾಡಿಬಿಟ್ಟು ಆಮೇಲೆ ಆ ಚಿಕಿತ್ಸೆ ಶುರು ಮಾಡೋದು. ಮತ್ತು ಈಗ ಮುಖ್ಯವಾಗಿ ಏನಂತ ಹೇಳಿದರೆ ಗರ್ಭಿಣಿಯಾಗಿದ್ದಾಗ ಮನೆಯವರ ಒತ್ತಡಗಳು ಬಹಳಷ್ಟಿರುತ್ತೆ ಆ ಒಂದು ಗರ್ಭಿಣಿಯ ಮೇಲೆ. ಈಗ ಮಗು ಗಂಡು ಆಗಬೇಕು ಅಥವಾ ಸಿಸರಿನ್ ಆಗಬಾರ್ದು, ಹೆರಿಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅನ್ನುವಂತಹ ಒಂದಷ್ಟು ಒತ್ತಡಗಳಿರುತ್ತೆ. ಈ ನಿಟ್ಟಿನಲ್ಲಿ ಮನೆಯವರು ಕೂಡ ಆ ಗರ್ಭಿಣಿಯ ಮೇಲೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಯಾಕಂತ ಹೇಳಿದರೆ ಈ ಸಮಯದಲ್ಲಿ ಆಕೆಗೆ ತುಂಬ ಒಂಟಿತನ, ಆತಂಕಗಳು ಇದೆಲ್ಲ ಕಾಡುತ್ತೆ. ಹೀಗಾಗಿ ಮನೆಯವರ ಸಹಕಾರ ಅನ್ನುವಂಥದ್ದು ಆಕೆಗೆ ಎಷ್ಟು ಮುಖ್ಯವಾಗಿರುತ್ತೆ? ಮನೆಯವ್ರದ್ದು ಒಂದು ಪಾತ್ರ ಏನಿದೆ ಅದು ತುಂಬ ಮುಖ್ಯ. ಅದು ಪಾಸಿಟಿವ್ ಆಗಿ, ಯಾಕೆಂದರೆ ನಮ್ಮ ಪಾಸಿಟಿವ್ ಆಗೂ ಮುಖ್ಯ, ನೆಗೆಟಿವ್ ಆಗಿ ಆದಾಗ ಅದರಿಂದ ಮಾನಸಿಕ ತೊಂದರೆಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಮನೆಯವರು ಏನು ಮಾಡಬಹುದು, ಏನು ಮಾಡಬಾರ್ದು ಮೊದಲು ಹೇಳ್ತೇನೆ, ಆಮೇಲೆ ಏನು ಮಾಡಬಹುದು ಅಂತ ಹೇಳಿ. ಒಂದು ಒತ್ತಡ ಕೊಡಬಾರ್ದು. ಈಗ ಗಂಡು ಮಗುನೇ ಆಗಬೇಕು, ಹೆಣ್ಮಗುನೇ ಆಗಬೇಕು, ಆ ಒತ್ತಡ ಹೆಂಗಸರಲ್ಲಿ ಜಾಸ್ತಿ ಆತಂಕ ಉಂಟು ಮಾಡುತ್ತೆ. ಎರಡನೇದಾಗಿ ಅವ್ರ ಹತ್ರ ಮಾತಾಡಬೇಕು, ಅವರು ಏನೇನು ಆತಂಕಗಳಿದೆ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡೋದು ಮುಖ್ಯ. ಅದಲ್ಲದೆ ಅಕಸ್ಮಾತ್ ಅವ್ರಿಗೆ ಆ ಥರ ತೊಂದರೆ ಆದಾಗ ಹೇಳಿಕೊಂಡಾಗ ಅದನ್ನು ನೀವು ಕಿವಿಗಟ್ಕೊಳ್ಳದೆ ಅದ್ರ ಬಗ್ಗೆ ಒಂದು ಆ ಥರ ಯೋಚನೆ ಮಾಡಬೇಡ ಅಂತ ಹೇಳೋದ್ರ ಬದಲು ಕಿವಿಗಟ್ಟು ಕೇಳಿಸ್ಕೋಬೇಕು, ಅದು ಒಂದು ಮುಖ್ಯವಾಗಿ ಇದು. ಇನ್ನೊಂದೇನು ಅಂತಂದರೆ ಸೂಕ್ತ ಸಲಹೆ ಪಡೆಯೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ ಅಂದರೆ ಮನೆಯವ್ರು ಹೇಳ್ತಾರೆ ನಾನು ಗರ್ಭಿಣಿ ಸಮಯದಲ್ಲಿ ಈ ಥರ ಎಲ್ಲ ಏನೂ ಇರಲಿಲ್ಲ, ನಾನೆಲ್ಲ ಸರಿಪಡಿಸ್ಕೊಂಡೆ, ನೀವು ಯಾಕೆ ಈ ಥರ ಮಾಡ್ತಾ ಇರೋದು. ಸೊ ಈ ಥರ ಹೇಳಿದಾಗ ಆ ಗರ್ಭಿಣಿ ಮಹಿಳೆಗೆ ನನ್ನಲ್ಲೇ ಏನೋ ಒಂದು ತಪ್ಪು, ನಾನೇ ಏನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ. ಸೊ ಅದರಿಂದ ಮನೆಯವರು ಯಾವ ರೀತಿ ಅವ್ರ ಹತ್ರ ಮಾತಾಡೋದು ಅದು ಮುಖ್ಯವಾಗಿರುತ್ತೆ. ಅವ್ರಿಗೇನು ಅನಿಸುತ್ತೆ ಅದ್ರ ಬಗ್ಗೆ ನೀವು ಅದನ್ನು ನಂಬಬೇಕು.
ಹಾಗೆ ಅವರ ಸಮಸ್ಯೆಗಳನ್ನು ಆಲೈಸಬೇಕಾಗತ್ತೆ ಮನೆಯವರು. ಯಾಕಂದರೆ ಅವರು ಎಷ್ಟು ವಿಷಯಗಳನ್ನು ಅಥವಾ ಸಮಸ್ಯೆಗಳನ್ನು ಶೇರ್ ಮಾಡ್ಕೊಳ್ತಾರೋ ಅಷ್ಟು ಮೈಂಡ್ ರಿಲೀಫ್ ಆಗಿರುತ್ತೆ. ಅದು ಮುಖ್ಯ, ಮುಖ್ಯವಾಗಿರುತ್ತೆ. ಅದು ಮುಖ್ಯ, ಯಾಕೆಂದರೆ ಈಗ ಮನಸ್ಸಿನಲ್ಲಿ ಎಷ್ಟೊಂದು ಆತಂಕಗಳು ಕಡಿಮೆ ಆಗೋದು ಹೇಗೆ ನೀವು ಬೇರೆಯವ್ರ ಹತ್ರ ಹಂಚಿಕೊಂಡಾಗ? ಹೌದು. ಹಾಗಾಗಿ ಆದಷ್ಟು ಗರ್ಭಿಣಿಯರು ತನ್ನ ಸಮಸ್ಯೆಗಳನ್ನು ಮನೆಯವರ ಹತ್ರ ಅಥವಾ ತಮ್ಮ ಸ್ನೇಹಿತರ ಹತ್ರ ಹಂಚಿಕೊಂಡಷ್ಟು ಅವರಲ್ಲಿರುವಂಥ ಮಾನಸಿಕ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗುತ್ತೆ. ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕನೂ ಕೆಲವರು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲ ಸಮಯದಲ್ಲೂ ಸೋಷಿಯಲ್ ಮೀಡಿಯಾ ಕರೆಕ್ಟಾಗಿರುತ್ತೆ ಅಂತ ಹೇಳೋ ಇನ್ಫಾರ್ಮೇಷನ್ ಇರೋದು ಕರೆಕ್ಟಾಗಿದೆ ಅಂತ ಹೇಳೋದು ಕಷ್ಟ. ಅದಕ್ಕಾಗಿ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಮಹಿಳೆಯರು ನಿರ್ಧಾರ ಮಾಡಬೇಕು, ಯಾವ ಕಡೆಯಿಂದ ನನಗೆ ಇನ್ಫಾರ್ಮೇಷನ್ ಬರಬೇಕು, ಯಾವುದರಿಂದ ನನಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಒಂದು ವಿಷಯ ಇದೆ. ಹಾಗೆ ಮೇಡಮ್, ಈಗ ಸಮಸ್ಯೆಗಳು ಅಂತ ಹೇಳಿದ್ವಿ, ಈಗ ಪ್ರಾರಂಭದಲ್ಲಿ ಒಂದು 4-5 ತಿಂಗಳಾಗುವಾಗ ಅವಳಿಗೆ ಒಂದಷ್ಟು ಸಮಸ್ಯೆಗಳಿರುತ್ತೆ, ಆದರೆ ಅವಳು ಎಲ್ಲೂ ಹೇಳ್ಕೊಳ್ಳಲ್ಲ, ಮನೆಯವ್ರ ಹತ್ರನೂ ಹೇಳ್ಕೊಳ್ಳಲ್ಲ, ವೈದ್ಯರ ಬಳಿ ಹೋದಾಗಲೂ ಹೇಳ್ಕೊಳ್ಳಲ್ಲ. ಆದರೆ ಕೊನೆಯ ಸಂದರ್ಭದಲ್ಲಿ, ಅಂದರೆ ಒಂದು ಹೆರಿಗೆಯ ಸಂದರ್ಭದಲ್ಲಿ ಆಕೆಗೆ ಆ ಮಾನಸಿಕ ಸಮಸ್ಯೆ ಅನ್ನೋದು ಜಾಸ್ತಿ ಆಗಿರುತ್ತೆ. ಅದೇನಾದರೂ ಮಗುವಿನ ಮೇಲೆ ಅಡ್ಡ ಪರಿಣಾಮ ಬೀರುತ್ತಾ ಹೇಗೆ? ಒಂದು ನಿಧಾನ ಆದ ಹಾಗೆಲ್ಲ ಮಾನಸಿಕ ತೊಂದರೆಗಳದ್ದು ಒಂದು ಪರಿಣಾಮ ಜಾಸ್ತಿ ಆಗುತ್ತೆ ಮಗು ಮೇಲೆ. ಆದ್ದರಿಂದ ಸೂಕ್ತ ಚಿಕಿತ್ಸೆನ ತಕ್ಷಣ ಪಡೆಯೋದು ಮುಖ್ಯ. ಎರಡನೇದಾಗಿ ಯಾವುದೇ ಸಮಯದಲ್ಲಾದರೂ ಚಿಕಿತ್ಸೆ ಪಡ್ಕೊಳ್ಳೋದು ಮುಖ್ಯ. ಚಿಕಿತ್ಸೆನೇ ತಗೊಳ್ಳಲ್ಲ ಅನ್ನೋದಕ್ಕಿಂತ ಈಗ ಇನ್ನೇನು ಡೆಲಿವರಿ ಆಗೋ ಟೈಮಲ್ಲಿ ಜಾಸ್ತಿ ಆಗಿದೆ ಅಂತಂದರೂ ಆ ಸಮಯದಲ್ಲೂ ಚಿಕಿತ್ಸೆ ತಗೊಂಡ್ರೆ ಇನ್ನೂ ಆಗ್ತಕ್ಕಂಥ ಕೆಲವು ತೊಂದರೆಗಳನ್ನ ನಾವು ಸರಿಪಡಿಸ್ಬೋದು. ಈಗ ಗರ್ಭಿಣಿ ಆದವಳು ತನ್ನ ಸ್ವಪ್ರೇರಣೆಯಿಂದ ಯಾವ ರೀತಿಯಾಗಿ ಈ ಸಮಸ್ಯೆಗಳಿಂದ, ಮಾನಸಿಕ ಸಮಸ್ಯೆಗಳಿಂದ ಹೊರಗೆ ಬರಬಹುದು? ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಒಳ್ಳೆಯ ಆಹಾರ, ನಿದ್ದೆ, ವ್ಯಾಯಾಮ, ಇದ್ರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಹಾಗೆ ಮಾನಸಿಕ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಜನರಿಗಿಲ್ಲ, ಅದ್ರ ಬಗ್ಗೆ ಕಾಳಜಿನೂ ಸ್ವಲ್ಪ ಕಮ್ಮಿ. ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯಕ್ಕೂ ಸಂಬಂಧ ಇದೆ. ಒಳ್ಳೆ ದೇಹದಲ್ಲಿ ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸಿದ್ರೆ ಒಳ್ಳೆ ದೇಹ. ಮನಸ್ಸಿನ ಆರೋಗ್ಯನ ಹೇಗೆ ಕಾಪಾಡಿಕೊಳ್ಬೋದು? ಒಂದು ಮುಖ್ಯವಾಗಿ ಏನು ಅಂತಂದರೆ, ನಿಮಗೆ ತುಂಬ ನಕಾರಾತ್ಮಕ ಆಲೋಚನೆಗಳು ಬರ್ತಿದ್ದಾಗ ಅದನ್ನು ಯಾವ ರೀತಿ ನೀವು ಸರಿಪಡಿಸ್ಕೊಳ್ಬೋದು? ನಿಮ್ಮ ಆಲೋಚನೆಗಳ ಬಗ್ಗೆ ಸ್ವಲ್ಪ ಕೆಲವು ಸರ್ತಿ ಗಮನ ಹರಿಸಿ, ನೀವು ಯಾವಾಗ ಜಾಸ್ತಿ ನೆಗೆಟಿವ್ ಆಗಿ ಥಾಟ್ಸ್ ಬರ್ತಾ ಇದೆ ಅಂತ. ಎರಡನೇದಾಗಿ, ಯಾವ ಸಿಚುವೇಷನ್ನಿಂದ ನಿಮಗೆ ಆತಂಕ ಜಾಸ್ತಿ ಆಗುತ್ತೆ ಅನ್ನೋದನ್ನು ಒಂದು ಗುರುತುಪಡಿಸ್ಕೊಳ್ಬೇಕು. ಕೆಲವು ಸರ್ತಿ ವ್ಯಾಯಾಮಗಳಿಂದ ಸಾಮಾನ್ಯವಾಗಿ ಮನಸ್ಸು ಹಗುರ ಆಗುತ್ತೆ. ಇನ್ನೊಬ್ಬರ ಜೊತೆ ನಿಮ್ಮ ತೊಂದರೆಗಳನ್ನ ಹಂಚಿಕೊಂಡಾಗ ನಿಮ್ಮ ಮನಸ್ಸು ಸಮಾಧಾನ ಸಿಗುತ್ತೆ ನಿಮಗೆ. ಮೂರನೇದಾಗಿ, ಈ ಥರ ಭಯ ಆತಂಕ ಆದಾಗ ಕೆಲವು ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅಂತ ಇದೆ, ಅದ್ರ ಬಗ್ಗೆನೂ ಮಾಹಿತಿ ಇದೆ. ನಮ್ಮ ನಿಮ್ಹ್ಯಾನ್ಸ್ ಪೆರಿನೇಟಲ್ ವೆಬ್ಸೈಟ್ನಲ್ಲಿ ಮಾಹಿತಿಗಳಿದೆ ಕೆಲವು, ಈ ಯಾವ ರೀತಿ ಎಕ್ಸಸೈಸಸ್ನ ನೀವು ಈ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಮಾಡ್ಬೋದು ಅಂತ. ಆಮೇಲೆ ಈ ಥರ ನಕಾರಾತ್ಮಕ ಯೋಚನೆಗಳು ಬಂದಾಗ ಅದನ್ನು ನೀವು ಯಾವ ರೀತಿ ಸರಿಪಡಿಸಬಹುದು ಅಂತ ಹೇಳ್ತೇವೆ. ಈ ಸಾಮಾನ್ಯವಾಗಿ ಯೋಚನೆಗಳು ಮನಸ್ಸಿನಲ್ಲಿದ್ದಾಗ ಒಂಥರ ಇರುತ್ತೆ, ನೀವು ಬರೆದಾಗ ಆ ಆಲೋಚನೆಗಳೇ ಬೇರೆ ಥರ ಕಾಣಿಸುತ್ತೆ. ಸೊ ಒಂದು, ಆಲೋಚನೆಗಳು ಬರೆಯೋದನ್ನು ಅಭ್ಯಾಸ ಮಾಡಿಟ್ಕೊಳ್ಳಿ. ಕೆಲವು ಸರ್ತಿ ಆಲೋಚನೆಗಳ ನೀವೇ ಯೋಚನೆ ಹೇಳಬೇಕಾಗತ್ತೆ, ಈ ಥರ ಯೋಚನೆಗಳನ್ನು ಯಾಕೆ ಬರ್ತಾ ಇದೆ ಅಂತ. ಈ ನಕಾರಾತ್ಮಕ ಯೋಚನೆಗಳು ಒಂದು ಜರ್ನಲಿಂಗ್ ಅಂತ ಹೇಳ್ತೇವೆ, ಅಂದರೆ ನೀವು ಬರೆಯೋದ್ರಿಂದ ಈ ಆಲೋಚನೆಗಳದ್ದು ಒಂದು ಇಂಟೆನ್ಸಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇನ್ನೊಂದೇನು ಅಂತ, ಬ್ರೀದಿಂಗ್ ಎಕ್ಸಸೈಸಸ್ ಬಗ್ಗೆ ನಾನು ಹೇಳಿದೆ. ಯೋಗ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ನೀವು ಜಾಸ್ತಿ ಮಾಡ್ಬೋದು. ಬಟ್ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪ್ರಸೂತಿ ಡಾಕ್ಟರ್ ಹತ್ರ ಒಂದು ಸರ್ತಿ ಸಲಹೆ ಪಡಿಬೇಕು. ಗರ್ಭಿಣಿಯ ದೈನಂದಿನ ಚಟುವಟಿಕೆ ಯಾವ ರೀತಿ ಇದ್ರೆ ಅವಳ ಒಂದು ಗರ್ಭಿಣಿಯ ಪಯಣ ಉತ್ತಮವಾಗಿರುತ್ತೆ? ಒಂದು ರುಟೀನ್ ಇರೋದು ಮುಖ್ಯ. ಪೌಷ್ಟಿಕ ಆಹಾರ ತಗೊಳ್ಬೇಕು, ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದು, ವ್ಯಾಯಾಮ ಮಾಡೋದು, ಬೇರೆಯವರೊಂದಿಗೆ ಬೆರೆಯುವಂಥ ಕಾರ್ಯಕ್ರಮಗಳಲ್ಲಿ ಇರಬಹುದು ಅಥವಾ ಸಣ್ಣ ಪುಟ್ಟ ಮನೆ ಕೆಲಸಗಳು ಮಾಡಿಕೊಳ್ಬಹುದು. ಒಂದು ರುಟೀನ್ ಇರೋದ್ರಿಂದ ಅವ್ರಿಗೂ ಒಂಥರ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಯಾಕಂತ ಹೇಳಿದರೆ ಗರ್ಭಿಣಿ ಆದ ಕೂಡಲೇ ಮನೇಲಿ ಒಂದಷ್ಟು ಒತ್ತಡಗಳಿರುತ್ತೆ, ಹೊರಗಡೆ ಜಾಸ್ತಿ ಓಡಾಡಬೇಡ, ಅದು ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಒತ್ತಡಗಳಿರುತ್ತೆ. ಈ ಥರ ಇದ್ದಾಗ ಮನೆಯಲ್ಲೇ ಅವಳಿಗೆ ಖುಷಿ ಕೊಡುವಂಥ ಒಂದು ಜೀವನವನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಇರುತ್ತಲ್ವಾ? ಹಾಗಾಗಿ ಅವಳು ದೈನಂದಿನ ಚಟುವಟಿಕೆ ಕೂಡ ಬಹಳ ಉತ್ತಮವಾಗಿರಬೇಕಾಗತ್ತೆ.
ಅದೇ ದೈನಂದಿನ ಚಟುವಟಿಕೆಗಳಂದಾಗ ಅತಿಯಾಗಿ ಟಿ ವಿ ನೋಡೋದಾಗಲಿ ಅಥವಾ ಅತಿಯಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಲ್ಲಿ ಒಳ್ಳೇದಲ್ಲ. ಆದರೆ ಅವರಿಗೆ ತಕ್ಕ ಮಟ್ಟಕ್ಕೆ ಓದಬಹುದು ಅಥವಾ ಅವರಿಗೆ ಏನಾದರೂ ಹವ್ಯಾಸಗಳಿದ್ದರೆ ಅದನ್ನು ಫಾಲೋ ಮಾಡ್ಬೋದು. ಈಗ ಮೊಬೈಲ್ ಅನ್ನುವಂಥದ್ದು ಕೂಡ ಗರ್ಭಿಣಿಯರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊಬೈಲ್ ಅವಶ್ಯಕತೆ ಇದೆ, ಅವಶ್ಯಕತೆ ಇದ್ದಷ್ಟು ಮಾತ್ರ ಉಪಯೋಗಿಸ್ಬೇಕು. ಅದನ್ನು ಯಾವ್ಯಾವ ಯಾವುದಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಬಟ್ ಅದೇ ನಾನು ಇದಕ್ಕೆ ಮುಂಚೆ ಹೇಳಿದ ಹಾಗೆ ಮಾಹಿತಿ ಎಲ್ಲಿಂದ ಪಡಿತಾ ಇದ್ದೀವಿ ಅನ್ನೋದು ಮುಖ್ಯ. ಆದ್ದರಿಂದ ಮೊಬೈಲಿಂದ ನಾವು ಟೈಮ್ ಪಾಸ್ ಮಾಡ್ತೀವಿ ಅನ್ನೋದು ಅಥವಾ ಬೋರ್ ಆಗ್ತಾ ಇದೆ ಅದಕ್ಕೆ ಮೊಬೈಲ್ ಯೂಸ್ ಮಾಡ್ತೀವಿ ಅದು ಒಳ್ಳೆ ಇದು. ಅದಕ್ಕಿಂತ ಈ ಥರ ವ್ಯಾಯಾಮಗಳನ್ನು ಮಾಡುವಂಥದ್ದು ಅಥವಾ ಪುಸ್ತಕಗಳನ್ನು ಓದುವಂಥದ್ದು ಕೂಡ ಮನಸ್ಸಿಗೆ ಒಂದಷ್ಟು ನೆಮ್ಮದಿಗಳನ್ನು ಕೊಡುತ್ತೆ ಅಂತ ನೀವು ಹೇಳ್ತೀರಾ. ಹಾಗೆ ಈ ಥರ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ನಿಮಾನ್ಸ್ ಕಡೆಯಿಂದ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ? ನಮ್ಮ ಒಂದು ಉದ್ದೇಶ ಏನಿದೆ ಅಂತಂದರೆ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ನಾವು ಸುಮಾರು ಲೇಖನಗಳನ್ನು ಬರೆದಿದ್ದೇವೆ, ಸುಮಾರು ವಿಡಿಯೋಸ್ ಇದೆ ಇದ್ರ ಬಗ್ಗೆ, ಈ ಕಾಯಿಲೆಗಳ ಬಗ್ಗೆ. ಆಮೇಲೆ ಮೇ ತಿಂಗಳಲ್ಲಿ, ಮೇ ಮೊದಲನೇ ವಾರದಲ್ಲಿ ಮೊದಲನೇ ಬುಧವಾರ ತಾಯಿಯ ಮಾನಸಿಕ ಆರೋಗ್ಯ ದಿನ ಅಂತ ಆಚರಿಸ್ತಾರೆ. ಸೊ ಪ್ರತಿ ವರ್ಷ ಅದ್ರ ಬಗ್ಗೆ ನಾವು ಕಮ್ಯುನಿಟಿಗಳಲ್ಲಿ ಅಥವಾ ಆಬ್ಸ್ಟೆಟಿಕ್ಸ್ ಡಾಕ್ಟರ್ಸಲ್ಲಿ ಈ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಅವ್ರಿಗೆ ಕೊಡ್ತೀವಿ. ಸೊ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಹಾಗೆ ಮೇಡಮ್, ಈಗ ಸಮಸ್ಯೆಗಳು ಎದುರಾದಾಗ ವೈದ್ಯರ ಸಲಹೆಯನ್ನು ಪಡೀಲಿಕ್ಕೆ ಬಂದಾಗ ಗರ್ಭಿಣಿ, ವೈದ್ಯರ ಸಲಹೆ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಈ ಮಾನಸಿಕ ಸಮಸ್ಯೆಗಳಿಗೆ? ಒಂದು, ಆ ಮಾನಸಿಕ ಸಮಸ್ಯೆ ಯಾವುದು ಅಂತ ಫಸ್ಟು ಗುರುತಿಡಬೇಕು. ಗುರುತಿಡಿದಾದಮೇಲೆ ಅದಕ್ಕೆ ಕಾರಣಗಳನ್ನು ಹುಡುಕ್ತೇವೆ, ಕಾರಣಗಳನ್ನ ಯಾವ ರೀತಿ ಸರಿಪಡಿಸಬಹುದು. ಈ ಮುಂಚೆ ಹೇಳಿದ ಹಾಗೆ ಮಾತ್ರೆಗಳಿಂದನೂ ಈ ಚಿಕಿತ್ಸೆ ಇದೆ, ಕೌನ್ಸಿಲಿಂಗ್ ಚಿಕಿತ್ಸೆನೂ ಇದೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಿಬಿಟ್ಟು ಆಮೇಲೆ ನಾವು ಆ ಚಿಕಿತ್ಸೆ ಶುರು ಮಾಡ್ತೀವಿ. ಮೇಡಮ್, ಈಗ ಮುಖ್ಯವಾಗಿ ಗರ್ಭಿಣಿಯರು ಧೂಮಪಾನ ಮದ್ಯಪಾನದಂತಹ ಒಂದು ಚಟಗಳಿಗೆ ಒಳಗಾಗಿರ್ತಾರೆ, ಇದು ಕೂಡ ಮಾನಸಿಕ ಸಮಸ್ಯೆಗೂ ಕೂಡ ಒಂದು ಕಾರಣ ಅಂತಲೇ ಹೇಳಬಹುದು. ಇದಕ್ಕೆ ಈಗ ನಿಮಾನ್ಸ್ನಲ್ಲಿ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಗಳನ್ನು ನೀಡ್ತೀರಿ? ಈಗ ಮದ್ಯಪಾನ ಒಂದು ಚಟ ಇರುವವರಲ್ಲಿ ಅಥವಾ ಮದ್ಯಪಾನ ಯಾವುದೇ ರೂಪದಲ್ಲಿ ನೀವು ತಗೊಳ್ತಾ ಇರಬೇಕಾದ್ರೆ ಅದನ್ನು ನಿಲ್ಲಿಸೋದು ತುಂಬ ಮುಖ್ಯ ಗರ್ಭಿಣಿ ಆಗೋಕ್ಕಿಂತ ಮುಂಚೆ. ಗರ್ಭಿಣಿ ಆದಮೇಲೂ ಕೂಡ ನೀವು ಈ ಥರ ಬಿಡಲಿಕ್ಕೆ ಕಷ್ಟ ಆಗ್ತಿದ್ದಾಗ ಅದಕ್ಕೆ ಚಿಕಿತ್ಸೆ ಇದೆ. ಅದಕ್ಕೆ ಮಾತ್ರೆಗಳಲ್ಲದೆ ಕೌನ್ಸಿಲಿಂಗಿಂದ ಕೂಡ ಈ ಒಂದು ಚಟಕ್ಕೆ ಚಿಕಿತ್ಸೆ ಮಾಡಬಹುದು. ಎರಡನೇದಾಗಿ ನಾವು ಧೂಮಪಾನದ ಬಗ್ಗೆ ಮಾತಾಡಿದಾಗ, ಒಂದು ತಾಯಂದಿರು ಇದನ್ನು ನಾನು ಮುಂಚೆ ಹೇಳಿದಾಗೆ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ನಿಲ್ಲಿಸೋದು, ಚಿಕಿತ್ಸೆ ತಗೊಳ್ಳೋದು ಮುಖ್ಯ. ಗರ್ಭಾವಸ್ಥೆಯಲ್ಲೂ ಕೂಡ ನಿಮಗೆ ಈ ಥರ ತೊಂದರೆ ಇದೆ, ಇದು ಚಟ ಬಿಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ನೀವು ಇದ್ರ ಬಗ್ಗೆ ನಿಮ್ಮ ಡಾಕ್ಟರ್ಸ್ ಹತ್ರ ಮಾತಾಡೋದು ತುಂಬ ಮುಖ್ಯ. ಸಾಮಾನ್ಯವಾಗಿ ಮಹಿಳೆಯರಿಗೆ ಈ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಮುಜುಗರ ಆಗುತ್ತೆ, ಯಾಕೆಂದರೆ ಇದು ಸಾಮಾನ್ಯವಾಗಿ ಯಾರೂ ಕೇಳೋದಿಲ್ಲ ಈ ಪ್ರಾಬ್ಲಮ್ ಬಗ್ಗೆ. ಆದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಮಾತಾಡೋದು ತುಂಬ ಮುಖ್ಯ. ಗರ್ಭಿಣಿ ಸ್ತ್ರೀಯರಲ್ಲಿ ಈ ಥರ ತೊಂದರೆ ಆದಾಗ ಅದಕ್ಕೂ ಕೂಡ ಮಾತ್ರೆಗಳಿಂದ ಚಿಕಿತ್ಸೆ ಇದೆ, ಕೌನ್ಸಿಲಿಂಗಿಂದನೂ ಬಿಡೋ ಯಾವ ರೀತಿ ಬಿಡಬಹುದು, ಈ ಚಟದಿಂದ ಹೊರಗೆ ಬರಬಹುದು ಅನ್ನೋದು ಕೂಡ ನೀವು ಸಹಾಯ ಪಡಿಬಹುದು. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಅಂದರೆ ಗರ್ಭಿಣಿಯವರು ಇರೋತಕ್ಕಂಥ ಮನೆಗಳಲ್ಲಿ ಬೇರೆಯವರು ಸ್ಮೋಕ್ ಮಾಡಿದಾಗ ಅದರದ್ದು ಒಂದು ಪ್ರಭಾವ ಕೂಡ ಪ್ರೆಗ್ನೆನ್ಸಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಧೂಮಪಾನ ಮದ್ಯಪಾನ ಎರಡನ್ನು ನಿಮ್ಮ ಗರ್ಭಿಣಿ ಸ್ತ್ರೀಯಲ್ಲಷ್ಟೇ ಅಲ್ಲ ಮನೆಯವರಲ್ಲಿಂದನು ಅದು ಒಂದು ಸಹಕಾರ ಬೇಕಾಗುತ್ತೆ. ಅಂದರೆ ಧೂಮಪಾನ ಮಾಡುವವರಿಂದ ದೂರ ಇರಬೇಕಾಗತ್ತೆ, ಮನೆಯವರು ನಿಲ್ಲಿಸಬೇಕಾಗತ್ತೆ. ಇದು ಕೂಡ ಗರ್ಭಿಣಿಯ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಹೌದು, ಈಗ ಒಬ್ಳು ಹೆಣ್ಣು ಗರ್ಭಿಣಿ ಅಂತ ಗೊತ್ತಾದ ದಿನದಿಂದ ಹೆರಿಗೆ ಆಗುವ ತನಕ ಅವಳ ಒಂದು ಜೀವನ ಶೈಲಿ ಯಾವ ರೀತಿಯಲ್ಲಿ ಉತ್ತಮವಾಗಿದ್ದರೆ ಆ ಮಗು ಆರೋಗ್ಯವಾಗಿರುತ್ತೆ? ಒಂದು, ಗರ್ಭಿಣಿ ಆಗೋಕ್ಕಿಂತ ಮುಂಚೆ ನಿಮ್ಮ ಸಂಗಾತಿಯೊಡನೆ ಅಥವಾ ನಿಮ್ಮ ಗಂಡನ ಜೊತೆ ಮಾತಾಡೋದು ಮುಖ್ಯವಾಗಿ ಮುಖ್ಯ. ಈ ಪ್ರೆಗ್ನೆನ್ಸಿ ಆದಮೇಲೆ ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ರೀತಿ ನಾವು ನಮ್ಮ ಜೀವನ ಶೈಲಿ ಬದಲಾಗುತ್ತೆ ಅನ್ನೋದನ್ನು ನೀವು ಚರ್ಚೆ ಮಾಡೋದು ತುಂಬ ಮುಖ್ಯ. ಎರಡನೇದೇನು ಅಂತಂದರೆ, ನಿಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ಗರ್ಭಿಣಿ ಸಮಯದಲ್ಲಿ?
ಮುಖ್ಯವಾಗಿ ಪೌಷ್ಟಿಕ ಆಹಾರ. ಪೌಷ್ಟಿಕ ಆಹಾರ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ತುಂಬ ಮುಖ್ಯ. ಈಗ ನೀವು ವೆಜಿಟೇರಿಯನ್, ನೀವು ಏನೇ ಊಟ ಮಾಡಿದ್ರೂ ಅದು ಪೌಷ್ಟಿಕವಾಗಿರಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಸುಮಾರು ಅಪನಂಬಿಕೆಗಳಿದೆ ಪ್ರೆಗ್ನೆನ್ಸಿಯಲ್ಲಿ, ಗರ್ಭಿಣಿಯಲ್ಲಿ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ. ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳಿ, ನಿಮಗೆ ಸುಮಾರು ಮಾಹಿತಿ ಇದೆ ಯಾವ ಥರದ್ದು ಊಟ ನೀವು ಆಹಾರ ಸೇವಿಸಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ. ಮೂರನೇದಾಗಿ ವ್ಯಾಯಾಮದ ಬಗ್ಗೆ, ಅದ್ರ ಬಗ್ಗೆನೂ ಸಾಕಷ್ಟು ಮಹಿಳೆಯರಲ್ಲಿ ಪ್ರಶ್ನೆಗಳಿದೆ, ಪ್ರೆಗ್ನೆನ್ಸಿಯಲ್ಲಿ ಇದು ಮಾಡಬಹುದಾ, ಈ ಥರ ಆ್ಯಕ್ಟಿವಿಟಿ ಮಾಡ್ಬೋದಾ ಮಾಡಬಾರ್ದು ಅಂತ. ನಿಮ್ಮ ಒಂದು ಗರ್ಭಾವಸ್ಥೆಯ ಪರಿಸ್ಥಿತಿಯನ್ನು ನಿಮ್ಮ ಡಾಕ್ಟರ್ ಹತ್ರ ಚರ್ಚೆ ಮಾಡಿಬಿಟ್ಟು ಎಷ್ಟು ಮಟ್ಟಿಗೆ, ಈಗ ಮೊದಲು 3 ತಿಂಗಳಲ್ಲಿ ಯಾವ ಥರ ಎಕ್ಸಸೈಸ್ ಮಾಡಬೇಕು, ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಏನು ಹೇಳ್ತೇವೆ ಯಾವ ಥರದ ಎಕ್ಸಸೈಸಸ್ ಮಾಡಬಹುದು, ಯೋಗ ಕೂಡ ತುಂಬ ಮುಖ್ಯ, ಇದನ್ನು ನೀವು ಜೀವನ ಶೈಲಿ ಅಲ್ಲೇ ಒಳಪಡಿಸ್ಕೊಳ್ಬಹುದು. ನಿದ್ರೆ ತುಂಬ ಮುಖ್ಯ. ನಿದ್ರೆ ಗರ್ಭಿಣಿಯ ಗರ್ಭಾವಸ್ಥೆಯಲ್ಲಿ ಸುಮಾರು ವ್ಯತ್ಯಾಸಗಳ ನಾರ್ಮಲ್ ಚೇಂಜಸ್ ಆಗುತ್ತೆ. ಫಸ್ಟ್ 3 ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ನಿದ್ರೆ ಇರ್ಬೋದು, ಬರ್ತಾ ಬರ್ತಾ ನಿದ್ರೆಯಲ್ಲಿ ಏರ್ಪೇರಾಗುತ್ತೆ. ನಿದ್ರೆ ಸರಿಯಾಗಿ ನಿದ್ರೆ ಮಾಡೋದು ತುಂಬ ಮುಖ್ಯ. ನಿಮಗೆ ಅನಿಸ್ತಾ ಇದೆ ಈ ನಿದ್ರೆ ಬರ್ತಾ ಇಲ್ಲ, ಅದಕ್ಕೆ ಕಾರಣಗಳು ಇರಬಹುದು, ಅತಿಯಾಗಿ ಯೋಚನೆಗಳಾಗಿರ್ಬೋದು. ನಿದ್ರೆ ಕೆಡೋದ್ರಿಂದ ಆತಂಕ ಜಾಸ್ತಿ ಆಗುತ್ತೆ, ಮತ್ತು ಖಿನ್ನತೆ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಆದಷ್ಟು ನಿಮ್ಮ ನಿದ್ರೆಯನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ. ಒಂದೇ ಸಮಯಕ್ಕೆ ನೀವು ನಿದ್ರೆ ಮಾಡಲಿಕ್ಕೆ ಹೋಗಬೇಕು, ಅದೇ ಸಮಯಕ್ಕೆ ಬೆಳಗ್ಗೆ ಏಳಲಿಕ್ಕೆ ಪ್ರಯತ್ನ ಮಾಡಬೇಕು. ಆದಷ್ಟು ನಿಮಗೆ ಯಾವಾಗ ನಿದ್ರೆ ಬರ್ತಾ ಇದೆ ಅಂದಾಗ ರೆಸ್ಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿದ್ರೆ ಮಾತ್ರ ತುಂಬ ಮುಖ್ಯ. ಮೇಡಮ್, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಕಿವಿ ಮಾತಿದ್ರೆ ಹೇಳಬಹುದು. ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೋ ಅಷ್ಟೇ ಮುಖ್ಯ. ಪ್ರೆಗ್ನೆನ್ಸಿ ಟೈಮಲ್ಲಿ, ಗರ್ಭಿಣಿ ಸಮಯದಲ್ಲಿ ತಾಯಿಯ ಮಾನಸಿಕ ಆರೋಗ್ಯ ತಾಯಿ ಒಂದೇ ಜವಾಬ್ದಾರಿ ಅಲ್ಲ, ಅದಕ್ಕೆ ಮನೆಯವರು, ಸ್ನೇಹಿತರು, ಸಮಾಜ ಎಲ್ಲರೂ ಜವಾಬ್ದಾರರು. ಆದ್ದರಿಂದ ಮಾನಸಿಕ ಸ್ಥಿತಿ ಬಗ್ಗೆ ಅಥವಾ ಮಾನಸಿಕ ಕಾಯಿಲೆಗಳ ಬಗ್ಗೆ ಅರಿವು ಇರೋದು ತುಂಬ ಮುಖ್ಯ. ಮೇಡಮ್, ಇಷ್ಟು ಹೊತ್ತು ನಮ್ಮ ಜೊತೆ ಹೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದೀರಿ. ಮಾನಸಿಕ ಸಮಸ್ಯೆಗಳು ಅಂದರೆ ಗರ್ಭಿಣಿ ಯಾವ ರೀತಿಯಾದಂಥ ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಾಳೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಚಿಕಿತ್ಸೆ ಏನು, ಹಾಗೆ ತಮ್ಮ ನಿಮಾನ್ಸ್ ಕಡೆಯಿಂದ ಯಾವ ರೀತಿಯಾದಂತಹ ಸಹಕಾರ ಇದೆ, ಅದೆಲ್ಲದರ ಬಗ್ಗೆ ನಮಗೆ ತಿಳಿಸಿಕೊಟ್ಟದ್ದಕ್ಕೆ ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ನಮಸ್ಕಾರ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಾವಸ್ಥೆಯಲ್ಲಿ ಮಹಿಳೆ ಎದುರಿಸುವಂತಹ ಮಾನಸಿಕ ಸಮಸ್ಯೆಗಳೇನು, ಆ ಸಮಸ್ಯೆಗೆ ಚಿಕಿತ್ಸೆ ಏನು, ಅದಕ್ಕೆ ಪರಿಹಾರ ಏನು, ಹಾಗೆ ನಿಮ್ಮಾನ್ಸ್ ಕಡೆಯಿಂದ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಅಲ್ಲಿಯವರೆಗೆ ನಮಸ್ಕಾರ.